ಸಿ, ಅವರು ಒಂದು ಅವರೊಬ್ಬ ಲೆಜೆಂಡ್, ಗ್ರೇಟೆಸ್ಟ್ ಆ್ಯಕ್ಟರ್ ಆ್ಯಂಡ್ ಕಾಮಿಡಿಯನ್. ಇನ್ಫ್ಯಾಕ್ಟ್ ಅವರು ನಮಗೆ ಇನ್ಸ್ಪಿರೇಷನ್. ಒಬ್ಬ ನಿರ್ಮಾಪಕ ಆಗಿದ್ದೀನಿ ಅಂತಂದರೆ, ಒಬ್ಬ ನಿರ್ದೇಶಕನಾಗಿದ್ದೀನಿ ಅಂದರೆ ಅವರು ನಮಗೆ ಇನ್ಸ್ಪಿರೇಷನ್. ನನ್ನ ನಿರ್ಮಾಣದ ಮೊದಲನೇ ಚಿತ್ರ ಕಲಾಕಾರ್, ಅದರಲ್ಲಿ ನಿರ್ಮಾಪಕನ ಪಾತ್ರ ಇದ್ದಾಗ ಸರ್ ನೀವು ಆ ಪಾತ್ರವನ್ನು ಮಾಡಬೇಕಂದಾಗ ಒಪ್ಕೊಂಡ್ರು. ಸೊ ಅಂಥ ಲೆಜೆಂಡ್ಗೆ ನಾವು ಆ್ಯಕ್ಷನ್ ಕಟ್ ಹೇಳಿ ನಮ್ಮ ನಿರ್ಮಾಣದಲ್ಲಿ ಅವ್ರನ್ನ ಏನೋ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ನಮಗೆ ಅದೃಷ್ಟ ಅದು. ಆ್ಯಂಡ್ ಅವರಿಂದ ತುಂಬ ಕಲ್ತಿದ್ದೀವಿ, ಯಾಕಂದರೆ ನಿರ್ಮಾಪಕನ ಪಾತ್ರ ಆಗಿರೋದ್ರಿಂದ ಅವ್ರು ಪ್ರತಿ ದಿನ ಬಂದು ಏನಾದರೂ ಒಂದು ಹಂಚ್ಕೊಳ್ಳೋರು, ನಗೋರು ನಮ್ಮ ಜೊತೆ, ಆ್ಯಂಡ್ ನೆವರ್ ಸೇ ನೆವರ್ ಗಿವ್ ಅಪ್ ಅನ್ನೋ ಥರ ಒಂದು ಏನು ಒಂದು ಛಲ ಇದೆಯಲ್ಲ, ಅವರಲ್ಲಿ ನೋಡಿ ನಾವು ಕಲಿಬೇಕು. ಯಾಕಂದರೆ ಅದನ್ನು ಸಕ್ಸಸ್ ಆ್ಯಂಡ್ ಫೇಲಿಯರ್ ಇದ್ದಿದೆ. ಅವ್ರು ಹೇಳ್ತಾ ಇದ್ರು 99% ನೀನು ಎಫರ್ಟ್ ಹಾಕು, 1% ಲಕ್ ಇಲ್ಲದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ವೆಯ್ಟ್ ಮಾಡಬೇಕು, ಅದಕ್ಕೋಸ್ಕರ ನೀನು ವೆಯ್ಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಟಿಲ್ ಅವರ್ ಆದ 1% ಲಕ್ ಏನಿದೆ ಬರೋಕ್ಕೆ ಕಾಯಬೇಕು. ನೀನು ಎಫರ್ಟ್ ಹಾಕ್ತಾ ಇರಬೇಕು, ಎಫರ್ಟ್ ಹಾಕಲಿಲ್ಲ ಅಂದರೆ ಏನೂ ಆಗಲ್ಲ. ಆ್ಯಂಡ್ ಯೋಗೀಶ್ ಅವ್ರನ್ನ ನೆನೆಸ್ಕೋಬೇಕು, ಯಾಕಂದರೆ ನಾನು ಕಾಮಿಡಿ ಸೀರಿಯಲ್ ಒಂದು ಹೋಗ್ಲಿ ಬಿಡಿ ಸರ್ ಅಂತ ಕಾಮಿಡಿ ಸೀರಿಯಲ್ನ ಅವಾಗ ಶುರು ಮಾಡಿದಾಗ ನಾವು ಬರೀ ಸೀರಿಯಸ್ ಪಾತ್ರಗಳು ಆ ಥರ ಮಾಡ್ತಾರೆ, ಎಮೋಷ್ನಲ್ ಪಾತ್ರಗಳನ್ನ ಇಲ್ಲ ನೀನು ಕಾಮಿಡಿ ಮಾಡ್ತೀಯ ಅಂತ ಬೆನ್ನು ತಟ್ಟಿ ಅವ್ರು ಮಾಡಿಸಿದ್ದಕ್ಕೆ ಇವತ್ತಿನ ದಿನ ನಾವು ಹಲವಾರು ಚಿತ್ರಗಳಲ್ಲಿ ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀವಿ, ಕಾಮಿಡಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಸೊ ಹಂಗಾಗಿ ಅದು ಐ ಶುಡ್ ಥ್ಯಾಂಕ್ ದೆಮ್ ಆ್ಯಂಡ್ ಎಷ್ಟು ಹಲವಾರು ಜನ ಹೊಸ ಕಲಾವಿದರಿಗೆ ಪ್ರತಿಭೆಗಳಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಆ್ಯಂಡ್ ಅವ್ರ ಕುಟುಂಬದವ್ರಿಗೆ ನೋವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ.